ಸಾಧು ಸಂತರನ್ನು ಬಿಡಲಿಲ್ಲ ಸಾಲ ಅನ್ನುವುದು ನಮ್ಮನ್ನು ಕೊಲ್ಲುವವರೆಗೂ ಬಿಡದೆ ಇರುವಂತಹ ಸರ್ಪ ಅದು ಆ ಸಾಲದಿಂದ ನೀವು ದೂರ ಇರಿ ಧರ್ಮ ನಿಮ್ಮನ್ನು ಆವರಿಸುತ್ತೆ ಧರ್ಮ ನೀವು ಆವರಿಸಿದ ತಕ್ಷಣ ನಿಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಯಾರು ಆ ಭಗವಂತ ಮತ್ತು ನಿಮ್ಮ ನಡುವಿನ ಅನುಬಂಧ ಬೆಳೆದು ಬಿಡುತ್ತೆ ಸಮಾಜದ ನಿಜ ಸಾಮರ್ಥ್ಯ ದೊಡ್ಡ ವ್ಯಕ್ತಿಗಳಲ್ಲಿ ನೀವು ಓರ್ವರಾಗ್ತೀರಿ ನೀವು ಚೆನ್ನಾಗಿರ್ತೀರಿ ಸಾಲದಿಂದ ದೂರವಿರಿ ಆ ಸಾಲ ನಮ್ಮ ಮೇಲೆ ವಿದೇಶಿಯರು ನಮ್ಮನ್ನು ಹಾಳು ಮಾಡಿ ತಾವು ನಮ್ಮ ಹಣದಿಂದ ಬದುಕಲು ಮಾಡಿದಂಥ ಅಸ್ತ್ರಗಳು ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇಪ್ಪತ್ತು ವರ್ಷದ ಹಿಂದೆ ಒಂದು ಬ್ಯಾಂಕ್ ಲೋನ್ ಸಿಗಬೇಕು ಅಂದರೆ ತಪ್ಪ ತಪ್ಪಿಸಬೇಕಾಗಿತ್ತು ಎಲ್ಲರ ಸಾಧ್ಯದ ಕೆಲಸ ಆಗಿರಲಿಲ್ಲ ಅದು ಅದಕ್ಕೆ ತುಂಬ ಪ್ರೊಸೀಜರ್ಸ್ ಬೇಕಾಗಿತ್ತು ಆಗ ಎರಡು ಲಕ್ಷದ ಮನೆ ಇವತ್ತು ನಲವತ್ತು ಲಕ್ಷ ಆಗಿದೆ ಕೆಲವು ಕಡೆ ಎರಡು ಕೋಟಿ ವರೆಗೂ ಹೋಗಿದೆ ಇದು ಭಾರತವೆಲ್ಲ ಆಗಿದೆ ಯಾಕೆ ಬೆಲೆ ಬೆಳೀತು ಭೂಮಿ ನಮ್ಮದು ಭೂಮಿಯ ಕೆಲಸ ಮಾಡುವವರು ನಮ್ಮವರು ಆ ಪ್ರಾಕಾರ ಕಟ್ಟುವವರ ಬಿಲ್ಡರ್ ನಮ್ಮವರು ಪ್ರತಿಯೊಂದು ನಮ್ಮದು ಆದರೆ ನಾವು ಅದನ್ನ ಹೆಚ್ಚು ಬೆಲೆ ತೆತ್ತು ತೆಗೆದುಕೊಳ್ಳುವ ಹಾಗಿದೆ ಯಾಕೆ ಅಂದರೆ ಈ ಸಾಲದ ಸಿಗುವ ವಿಧಾನ ಸುಲಭವಾಗೋಯ್ತು ವಿದೇಶಿ ಬ್ಯಾಂಕುಗಳ ಹಾವಳಿಯಿಂದ ನಮ್ಮನ್ನ ಸಾಲ ಕೊಟ್ಟು ತಿನ್ನಲಿಕ್ಕೆ ಶುರು ಮಾಡಿದ್ರು ನಮ್ಮ ಭಾರತ ದೇಶದವರಿಗೆ ಸ್ವಂತ ಮನೆ ಹುಚ್ಚು ಜಾಸ್ತಿ ಎಲ್ಲರಿಗೂ ಸ್ವಂತ ಮನೆ ಬೇಕು ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಪ್ರಥಮ ಪ್ರಶ್ನೆ ಆಗಿರುತ್ತೆ ಹೆಣ್ಣು ಕೊಡೋದಕ್ಕೂ ಅದೇ ಆಗಿದೆ ಮರ್ಯಾದೆ ಪ್ರಶ್ನೆ ಆಗಿದೆ ಮದ್ವೆಲ್ ಹೋದ್ರು ಇದೇ ಪ್ರಶ್ನೆ ಒಡವೆ ಇದೆಯಾ ಮನೆ ಇದೆಯಾ ಈ ಎರಡರಿಂದ ರಕ್ಷಣೆ ಪಡೀಲಿಕ್ಕೆ ಅವ ಏನು ಮಾಡ್ಲಿಕ್ಕೂ ಸಿದ್ಧ ಆಗ್ಬಿಡ್ತಾರೆ ನಾವೆಲ್ಲ ಅದಕ್ಕೆ ಮೊದಲು ಮಾಡುವುದೇ ಸಾಲ ಆ ಸಾಲ ಸುಲಭವಾಗಿ ಸಿಗ್ತಾ ಬಂತು ಬ್ಯಾಂಕುಗಳಲ್ಲಿ ಅದಕ್ಕೆ ಬೆಲೆ ಏರ್ತಾ ಹೋಯಿತು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಆಯ್ತಾ ಆದರೆ ಬ್ಯಾಂಕ್ ಸಾಲ ಹೇಗೆ ಕೊಡತ್ತೆ ಅಂದರೆ ಅದರ ಲೆಕ್ಕಾಚಾರ ಕೂಡ ತಗೊಳ್ಳೋನ್ಗಿರೋದಿಲ್ಲ ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿಗೆ ನಾವು ಕಟ್ಟಬೇಕಾಗಿರೋದು ಮೂರು ಕೋಟಿ ರೂಪಾಯಿ ಇಂಟ್ರೆಸ್ಟ್ ಸಮೇತ ಪ್ರತಿ ತಿಂಗಳು ಕಟ್ಟುವ ಹಣದಲ್ಲಿ ಅರ್ಧ ಅದರ ಅಸಲೇ ಆಗಿರುತ್ತೆ ಇನ್ನು ಮಿಕ್ಕಿದ ಅರ್ಧ ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ ಈ ಇನ್ಸ್ಟಾಲ್ಮೆಂಟ್ಗೆ ಬಲಿಯಾದ್ವಿ ನಾವು ಒಂದು ಇದರಲ್ಲಿ ಏನು ನಗಬೇಕು ಅಳಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಈ ಮನೆಗಳಿಗೆ ಸಾಲ ಕೊಡೋದು ಸ್ವಂತ ಮನೆಗಳಿಗೆ ಸಾಲ ಕೊಡುವ ಈ ಯಾವ ಬ್ಯಾಂಕಿಗೂ ಸ್ವಂತ ಕಚೇರಿಗಳಿಲ್ಲ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಸ್ವಂತ ಕಚೇರಿ ತೋರಿಸಿದ್ರು ನೀವು ಸಾಲ ಮಾಡಬಹುದು ಯಾಕೆ ಅವರು ಸ್ವಂತ ಮನೆ ಸ್ವಂತ ಮನೆಗೆ ಸಾಲ ಕೊಟ್ಟು ಬದುಕ್ತಾ ಇರುವಂತಹ ಬ್ಯಾಂಕ್ನವ್ರಿಗೆ ಸ್ವಂತ ಕಚೇರಿ ಇಲ್ಲ ಯಾಕೆಂದರೆ ಗೀತೆನ ಅವರು ಅರ್ಥ ಮಾಡಿಕೊಂಡಷ್ಟು ನಾವು ಅರ್ಥ ಮಾಡ್ಕೊಂಡಿಲ್ಲ ಗೀತೆ ಹೇಳುತ್ತೆ ಅನೇಕೆಯ ತಹ ಸ್ಥಿರ ಮತಿರ್ ಭಕ್ತಿಮಾನ್ಮಿ ಪ್ರಿಯೋ ನರಹ ಅಂತ ಈ ಸ್ವಂತ ಆಸ್ತಿ ಪಾಸ್ತಿಗಳ ಹಿಂದೆ ಹೋಗಿ ನನ್ನಿಂದ ದೂರ ಹೋಗ್ತಾ ಇದ್ದೀರಿ ನೀವು ಅಂತ ನಾನು ಅಂದರೆ ಅಲ್ಲಿ ಅಹಂಕಾರ ಅಲ್ಲ ನಾನು ಅಂದರೆ ಸುಖ ಅಂತ ಅರ್ಥ ಅಲ್ಲಿ ಕೃಷ್ಣ ನಾನು ಸುಖ ಸುಖದಿಂದ ದೂರ ಹೋಗ್ತಾ ಇದ್ದೀರಿ ನೀವು ಸ್ವಂತ 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 ಅನ್ನೋ ಭ್ರಮೆಗೆ ಬಿದ್ದು ಅಂತ ಆ ಸೀಕ್ರೆಟ್ ತಿಳ್ಕೊಂಡಿರೋದು ನಮಗೆ ಬ್ಯಾಂಕಲ್ಲಿ ಹಣ ಕೊಡುವಂತಹ ಬ್ಯಾಂಕ್ಗಳಿಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿಲ್ಲ ಹೀಗೆ ನೀವು ಅವರಿಂದ ಆ ಪಾಠ ಕಲಿಬೇಕು ಅವರಿಂದ ಲೋನ್ ಪಡೆದು ಅವರಿಗೆ ದಾಸರಾಗೋದು ಅವರು ಆಕ್ಷನ್ಗೆ ಬಂದಾಗ ನೀವು ಕಟ್ಟಕಾಗದೇ ಇದ್ದಾಗ ಅಷ್ಟು ಜನಗಳ ಮುಂದೆ ಮಾನ ಹೋಗುವುದು ಇದು ಯಾಕೆ ಬೇಕು ನಮಗೆ ನಮ್ಮ ಪುರಾಣಗಳು ಹೇಳುತ್ತೆ ಅದು ಪ್ರಾಕೃತಿಕವಾದ ಎಕ್ಸಾಂಪಲ್ ತಗೊಂಡು ಗೆದ್ದಲು ಮನೆ ಮಾಡುತ್ತೆ ಹಾವು ವಾಸಿಸುತ್ತೆ ಅಂತ ಹೇಳ್ತಾರಲ್ಲ ಅಂದ್ರೆ ಯಾರೋ ಮನೆ ಕಟ್ಟೋದು ಇವಾಗ ಒಂದು ಜೇನು ತಾನು ಶೇಖರಿಸಿಟ್ಟಿದ್ದಿಲ್ಲ ಇನ್ನೊಬ್ಬರು ತಗೊಳ್ಳೋದು ಇದರ ಪ್ರಕೃತಿಯಿಂದ ನಾವು ಪಾಠ ಕಲಿಬೇಕು ಇದನ್ನು ಕಲ್ತ್ ಬಿಟ್ರೆ ನಾವು ಸಾಲ ಮಾಡಬೇಕಾಗಿಲ್ಲ ನೋಡಿ ನೀವು ಸಾಲ ಅಂದ್ರೆ ಒಂದು ಕೋಟಿ ರೂಪಾಯಿ ಮನೆಗೆ ನೀವು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಅಸಲು ಐವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಬಿಡಿ ನೀವು ಅದೇ ಒಂದು ಕೋಟಿ ರೂಪಾಯಿ ಮನೆಗೆ ಬಾಡಿಗೆ ಬೇಕಾಗಿರೋದು ಹಬ್ಬಬ್ಬ ಅಂದ್ರೆ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಅಷ್ಟೇ ಆ ಹದಿನೆಂಟು ಸಾವಿರ ಕೊಟ್ಟರೆ ಸಿಗುವ ಸೌಲಭ್ಯವನ್ನ ನೀವು ಐವತ್ತು ಸಾವಿರ ದಂಡ ಕಟ್ಟಿ ತಗೋತಾ ಇದ್ದೀರಿ ಒಂದು ಭ್ರಮೆಗೋಸ್ಕರ ಮಕ್ಕಳು ಕೇಳುವ ಆಟಿಕೆಗಳು ಕೊಡ್ಸಕ್ಕಾಗದೆ ಜನ ಬ್ಯಾಂಕಲ್ಲಿ ಕೆಲಸ ಮಾಡುವವರ ಮನೆಯ ಮಕ್ಕಳಿಗೆ ಆಟಿಕೆಗಳು ಸಿಗುವಂಗ್ ಮಾಡ್ತಾ ಇದ್ದಾರೆ ಕಡೆಗೆ ಯಾವ ಎತ್ತರಕ್ಕೋಗಿದೆ ಅಂದರೆ ಮನೆಯಲ್ಲಿ ಒಂದು ಲೈಟ್ ಹೋದರೆ ಮತ್ತೆ ಲೈಟ್ ಹಾಕ್ಸೋದಕ್ಕೆ ನಮಗೆ ಹಣ ಇಲ್ಲ ಮನೆಯಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡೋದಕ್ಕೆ ಹಣ ಇಲ್ಲ ಪ್ರತಿಯೊಂದು ಬ್ಯಾಂಕ್ ಕಟ್ಟೋಂಗಾಗ್ತದೆ ಇದನ್ನು ಅರಿತುಕೊಂಡು ನೀವು ಆಚೆ ಬನ್ನಿ ಚೆನ್ನಾಗಿ ಸುಖವಾಗಿ ಬಾಳೋದನ್ನು ಕಲಿಬೇಕು ಅಂದರೆ ಸಾಲ ಮಾಡಬಾರ್ದು ನಾವೆಲ್ಲ ಸಾಲ ಮಾಡೋದನ್ನ ಬಿಟ್ಟರೆ ನಮ್ಮ ದೇಶದ ಸಾಲ ಕಡಿಮೆ ಆಗುತ್ತೆ ನಮ್ಮ ದೇಶದ ಸಾಲ ಕಡಿಮೆ ಆದಾಗ ವಿಶ್ವ ಮಾನ್ಯ ಆಗುತ್ತೆ ದೇಶ ಅದರಿಂದ ಸಾಲ ಮಾಡದೇ ಇರೋದ್ರಿಂದ ದೇಶಭಕ್ತಿ ಕೂಡ ಆಗತ್ತೆ ದೇಶನ ಉದ್ಧಾರ ಮಾಡದ ಹಾಗಾಗತ್ತೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳು ಉತ್ಪತ್ತಿಯಾದದ್ದು ವೇದ ಅರ್ಥ ಆಗದೇ ಇರುವವರಿಗೆ ಸುಲಭ ಸಾಧನೆಯಿಂದ ವೇದಾರ್ಥವನ್ನು ಕಲಿಸುವ ಒಂದು ಕಾರಣಕ್ಕಾಗಿ ನೀವೆಲ್ಲ ತಿಳ್ಕೊಂಡಿರ್ಬೋದು ವೇದ ತಿಳಿದವನೇ ದೇವರಿಗೆ ಹತ್ರ ಆಗ್ತಾನ ವೇದ ತಿಳಿಯದವನು ದೇವರಿಗೆ ಹತ್ರ ಆಗ್ತಾನೆ ಇದನ್ನು ತಿಳಿದುಕೊಂಡ್ರೆ ಸಾಕು ಅದೇ ವೇದ ವೇದ ಹೇಳುತ್ತೆ ಅವನನ್ನು ತಿಳಿಯಲು ವೇದದ ಅವಶ್ಯಕತೆ ಇದೆ ಆದರೆ ವೇದದ ಅವಶ್ಯಕತೆ ಇಲ್ಲದಿದ್ದರೂ ಅವನನ್ನು ತಿಳಿಯಬಹುದು ಅಂತ ಹೇಳ್ಕೊಡದೆ ವೇದ ಯಾವನರ್ಥ ಉದ ಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂದರೆ ವೇದಗಳನ್ನೆಲ್ಲ ಕಂಠಪಾಠ ಮಾಡಿಕೊಂಡಿರುವ ವ್ಯಕ್ತಿ ಆ ಭಗವಂತನನ್ನ ಹಾಗೆಯೇ ಅರಿತವನ ಮುಂದೆ ಸಮುದ್ರದ ಮುಂದೆ ಒಂದು ಚಿಕ್ಕ ಗುಂಡಿ ಇದ್ದ ಹಾಗೆ ಒಂದು ನೀರಿನ ಗುಂಡಿ ಯಾವ ಕಂಪಾರಿಸು ಅಲ್ವಲ್ಲ ಹಾಗೆ ಎಲ್ಲ ವೇದಗಳನ್ನು ತಿಳಿದು ಅದನ್ನು ಅನುಸರಿಸದೇ ಇರುವ ವ್ಯಕ್ತಿ ಯಾವ ವೇದವನ್ನೂ ಓದದೆ ಆ ಭಗವಂತನಿಗೆ ಪ್ರಿಯವಾದ ವ್ಯಕ್ತಿ ಸಮುದ್ರ ಮತ್ತೆ ಒಂದು ನೀರಿನ ಚಿಕ್ಕ ಗುಂಡಿ ಎರಡರ ನಡುವೆ ಇರುವಂತಹ ಸಂಬಂಧ ಇದ್ದ ಹಾಗೆ ಆದ್ದರಿಂದ ನುಡಿ ನಾವು ಆ ಭಗವಂತನಿಗೆ ಪ್ರಿಯವಾದ ಕೆಲಸಗಳು ಅಂದರೆ ಸಾಲವಿಲ್ಲದೆ ಇರೋದು ಸಾಲ ಬಿಟ್ಟ ತಕ್ಷಣ ನಮ್ಮಲ್ಲಿ ಧರ್ಮ ಸೇರ್ಕೊಳತ್ತೆ ಧರ್ಮ ನಮ್ಮಲ್ಲಿ ಸುಳ್ಳು ದುಃಖ ಎಲ್ಲವನ್ನು ವಾಸಿ ಮಾಡಿಬಿಡುತ್ತೆ ನಮ್ಮಲ್ಲಿ ಎದೆ ಎತ್ತಿ ನಡೆಯುವಂತೆ ಮಾಡುತ್ತೆ ಎದೆ ಎತ್ತಿ ನಡೆದ್ರೆ ಚಳಿ ಕೂಡ ನಮ್ಮನ್ನ ಬಾಧಿಸೋದಿಲ್ಲ ತಿಳ್ಕೊಳ್ಳಿ ನೀವು ಹೆಚ್ಚು ಚಳಿ ಆದಾಗ ಹೆಚ್ಚು ನೀವು ರಗ್ಗು ಸ್ವೆಟರು ಏನು ಹಾಕೊಂಡ್ರೂ ನೀವು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಆದರೆ ಎದೆ ಎತ್ತಿ ನಿಂತ್ಕೊಂಡ್ರೆ ಯಾವ ಚಳಿ ಕೂಡ ಏನೂ ಮಾಡೋದಿಲ್ಲ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಎದೆ ಎತ್ತಿ ಕೂಡುವ ಹಾಗೆ ಮಾಡುತ್ತೆ ಧರ್ಮ ಆ ಧರ್ಮ ನಮ್ಮಲ್ಲಿ ಬರಬೇಕು ಆ ವಿಶ್ವಮಾನವ ಧರ್ಮ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಸಾಲುಗಾರರಾಗಿರಬಾರ್ದು ರಾತ್ರಿಯ ನಂತರ ಹಗಲು ಬರುತ್ತೆ ಹಗಲಿನ ನಂತರ ರಾತ್ರಿ ಬರುತ್ತೆ ಅಂತ ತಿಳಿದವರೆಲ್ಲ ಜ್ಞಾನಿಗಳೇ ಇದನ್ನೇ ಜೀವನ ಅನ್ನೋದು ಇದೊಂದು ಜೀವನದ ತುಂಬ ಮೂಲ ಜ್ಞಾನ ಅಂತಾರೆ ಹೀಗೆ ಜಗತ್ತಿನ ಸೃಷ್ಟಿಯೆಲ್ಲ ಬೇಕು ಬೇಡಗಳ ನಡುವೆ ಹರಿತಾ ಇದೆ ನೋಡಿ ಆ ಬೇಕು ಒಂದರಲ್ಲೇ ಬದುಕೋಕ್ಕಾಗಲ್ಲ ಅದಕ್ಕೆ ಉತ್ತರ ಧ್ರುವದಲ್ಲೇ ಬದುಕೋಕ್ಕಾಗಲ್ಲ ಬೇಡ ಒಂದರಲ್ಲೇ ಬದುಕೋಕ್ಕಾಗಲ್ಲ ದಕ್ಷಿಣ ಧ್ರುವದಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ ಈ ಬೇಕು ಬೇಡಗಳ ಸಮ್ಮಿಲನವಾಗುವುದೇ ಕರ್ಕಾಟ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೂ ಇರುವಂತಹ ಭೂಮಧ್ಯ ರೇಖೆಯ ಆವರಣದಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇದೆ ಅತ್ಯಂತ ಹೆಚ್ಚು ಪ್ರಾಣಿ ವರ್ಗ ಇದೆ ಸಸ್ಯವರ್ಗ ಇದೆ ಇದು ಅಂದರೆ ಬೇಕು ಬೇಡಗಳ ನಡುವೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಈ ಬೇಕು ಬೇಡಗಳ ಹಿಡಿತ ಕಳೆದುಕೊಂಡವರಿಗೆ ಅನಾರೋಗ್ಯ ಉತ್ಪತ್ತಿ ಆಗುತ್ತೆ ಬೇಕು ಜಾಸ್ತಿ ಆದವರಿಗೆ ಸಕ್ಕರೆ ಕಾಯಿಲೆಗಳು ಬೇಡ ಜಾಸ್ತಿಯಾದವರಿಗೆ ಉಪ್ಪಿನ ಕಾಯಿಲೆಗಳು ಬರುತ್ತೆ ಅತ್ಯಂತ ಹೆಚ್ಚು ಶೋಷಣೆಗೊಳಪಟ್ಟ ಹೆಣ್ಣು ಜೀವನವೇ ಜಿಗುಪ್ಸೆ ಆದಾಗ ಬಿ ಪಿ ಬರುತ್ತೆ ಅತ್ಯಂತ ಆಸೆ ಪಡುವಂತಹ ವ್ಯಕ್ತಿ ಆಸೆ ತೀರದೆ ಹೋದಾಗ ಶುಗರ್ ಬರುತ್ತೆ ಹೀಗೆ ನಮ್ಮ ಅನಾರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವ ವಿಧಾನ ಅಂದ್ರೆ ಔಷಧಿಯಲ್ಲ ಅದಕ್ಕಿಂತ ಮೂಲ ಅಂದರೆ ನಾವು ತಿಳ್ಕೊಬೇಕಾಗಿರೋದು ನಮಗೆ ಈ ಬೇಕು ಬೇಡಗಳ ಗೊಂದಲದಿಂದ ಮುಕ್ತರಾಗಬೇಕು ನಾವು ಅದನ್ನು ಬಿಡಿ ಅಂತಲ್ಲ ಅದನ್ನು ಕೊಲೆ ಮಾಡಿ ಅಂತಲ್ಲ ಆ ಬೇಕು